ಸಮ್ಮಿಶ್ರ ಸರ್ಕಾರದ ಮೊದಲ ಅಧಿವೇಶನದಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮೊದಲ ಬಾರಿಗೆ ಸಿದ್ದರಾಮಯ್ಯ ಇಂದು ಭಾಗವಹಿಸಿದರು. ಅಧಿವೇಶನ ಆರಂಭವಾದಾಗಿದ್ದಾಗಲೂ ಮಾತನಾಡಿದಂಥ ಅವರು ಇಂದು ಬಜೆಟ್ ಚರ್ಚೆಯಲ್ಲಿ ಭಾಗಿಯಾದರು. ಕೆಎಂಎಫ್ ನೇಮಕಾತಿಯಲ್ಲಿ ಭಾರಿ ಅಕ್ರಮ ನಡೆದಿದೆ ಎಂದು ಬಿಜೆಪಿ ಶಾಸಕ ಮಾಧುಸ್ವಾಮಿ ಆರೋಪವನ್ನು ಮಾಡಿದರು. ಅದರಲ್ಲೂ ಸರ್ಕಾರ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಘೋಷಿಸದ ನಂತರ ಕೆಎಂಎಫ್ನಲ್ಲಿ ಲೆಕ್ಕ ಜವಾಬ್ದಾರಿಯೇ ಇಲ್ಲದಂತಾಗಿದೆ, ಸರ್ಕಾರದ ಸಬ್ಸಿಡಿ ಹಣ ಮಧ್ಯವರ್ತಿಗಳ ಪಾಲಾಗ್ತಿದೆ ಅಂತ ಮಾಧುಸ್ವಾಮಿ ಆರೋಪಿಸಿದರು. ಈ ವೇಳೆ ಮಾತನಾಡಿದಂಥ ಸಿದ್ದರಾಮಯ್ಯ ಹಾಲು ಉತ್ಪಾದಕರಿಗೆ ಕೊಡುತ್ತಿರುವಂಥ 5 ರೂಪಾಯಿ ಸಬ್ಸಿಡಿಯಲ್ಲ, ಅದು ಪ್ರೋತ್ಸಾಹ ಧನ ಅಂದರು. ಇದೇ ವೇಳೆ ಮಾಧುಸ್ವಾಮಿ ಆರೋಪಕ್ಕೆ ಸಚಿವ ಎಚ್.ಡಿ. ರೇವಣ್ಣ ಕೂಡ ಪ್ರತಿಕ್ರಿಯಿಸಿದರು. ಸಾಮಾನ್ಯವಾಗಿ ಹಿಂದೆ ಎಲ್ಲ ಏನ್ ಮಾಡ್ತಿದ್ರು, ಹಳ್ಳಿಗಳಲ್ಲಿ ಹಾಲು ತಗೊಳ್ಳೋರು ಕೊಂಡ್ಕೊಳ್ಳೋರು, ದೊಡ್ಡ ದೊಡ್ಡ ಹಬ್ಬಗಳು ಜಾತ್ರೆಗಳಾಗಿದ್ದಾಗ ಹಳ್ಳಿಗಳಿಗೆ ಬರೋರು, ಅಥವಾ ಹೋಟ್ಲುಗಳಿಗೆ ಹಾಲು ಹಾಕ್ಲಿಕ್ಕೆ ಹಾಲು ಶೇಖರಣೆ ಮಾಡೋರು. ರೈತರಿಗೆ ಬಹಳ ಮೋಸಗಳು ನಡೀತಾ ಇತ್ತು, ಶೋಷಣೆ ಅಂದ್ರೆ ಶೋಷಣೆ. ನಿಮ್ಗೆ ಗೊತ್ತಿರಬೇಕು ಪಾಪ, ಹೆಣ್ಮಕ್ಳುಗಳು ಹಾಲು ಕರೆಯೋರು, ನಮ್ಮನೆಯಲ್ಲೇ ನಮ್ಮ ತಾಯಿ ಹಾಲು ಕರೆಯೋರು, ಸುಮಾರು 7-8 ಎಮ್ಮೆಗಳಿದ್ದ ನಮ್ಮ ಮನೆಯಲ್ಲಿ. ಒಬ್ರು ಮೈಸೂರು ದಸರಾ ಟೈಮ್ ಬಂದಾಗ ಮೈಸೂರಿಂದ ಬರೋರು ಹಾಲು ಕೊಂಡ್ಕೊಳ್ಳಕ್ಕೆ, ಹೋಟ್ಲುಗಳು ಹಾಕಕ್ಕೆ. ನಮ್ಮವ್ವ ತೊಲೆ ಮೇಲೆ ಗೀಟ್ಗಳು ಹಾಕೊಳ್ಳೋರು, ಇಷ್ಟು ಲೀಟರ್ ಹಾಲು ಕೊಟ್ಟಿದ್ದೀನಿ.